ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಕವಿಯಾಗಿರ್ತಕ್ಕಂತಹ ಎಲ್ ಹನುಮಂತಯ್ಯನವರ ಅವ್ವ ಕವಿತೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಬಗ್ಗೆ ನಾವು ಗಮನಿಸೋದಾದರೆ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರದಲ್ಲಿ ಹತ್ತು ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸ್ತಾರೆ ಎಂಎ ಮತ್ತು ಪಿ ಎಚ್ ಡಿ ಪದವಿಗಳನ್ನು ಪಡೆದಿರ್ತಕ್ಕಂಥ ಶ್ರೀಯಿತರು ಬ್ಯಾಂಕ್ ಉದ್ಯೋಗಿಯಾಗಿದ್ದು ಅವರು ಸ್ವಯಂ ನಿವೃತ್ತಿಯನ್ನು ಪಡೆದು ದಲಿತ ಬಂಡಾಯ ಚಳುವಳಿಗಳಲ್ಲಿ ಸಕ್ರಿಯರಾಗಿ ತುಡುಕೊಳ್ತಾರೆ ತಮ್ಮಂತಾವು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿನೂ ಕೂಡ ಅವರು ಕೆಲಸವನ್ನ ಮಾಡ್ತಾರೆ ಒಂದು ಅವಧಿಗೆ ಅವಗು ಅವರು ವಿಧಾನ ಪರಿಷತ್ತಿಗೆ ನಾಮಕರಣ ಸದಸ್ಯರಾಗಿ ಸೇರ್ಕೊಳ್ಳುತ್ತಾರೆ ಹೀಗೆ ಒಂದು ಕಡೆಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡ್ತಾ ಇನ್ನೊಂದು ಕಡೆಗೆ ಸಾಹಿತ್ಯ ಸೇವೆಯ ಕಡೆಗೆ ಅವರು ಉರುಳುತ್ತಾರೆ ಹನುಮಂತಯ್ಯನವರು ಮುಖ್ಯವಾಗಿ ಅಂಬೇಡ್ಕರ್ವಾದ ಮತ್ತು ಲೋಹಿಯವಾದದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಇವರು ಕೃತಿಗಳನ್ನು ನಾವು ಗಮನಿಸಿದರೆ ಅಂಬೇಡ್ಕರ್ ಕವಿತೆಗಳು ದಲಿತ ಕಥೆಗಳು ಕಪ್ಪು ಕಣ್ಣಿನ ಹುಡುಗಿ ಅವ್ವ ಜೀವನಗಾನ ಕರ್ಣರಾಗ ಅಕ್ಷರ ಅಕ್ಷರವೇ ಈಗ ಅನೇಕ ಕೃತಿಗಳನ್ನು ನಾವಿಲ್ಲಿ ಗಮನಿಸಬಹುದು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ವಿಷಯದ ಮಹಾಪ್ರಬಂಧವನ್ನು ಕಥಾಕಥನ ಅಂತಕ್ಕಂಥ ಹೆಸರಲ್ಲಿ ಶ್ರೀಯುತರು ಪ್ರಕಟಿಸಿದರೆ ಅಂಬೇಡ್ಕರ್ ಅಂತಕ್ಕಂತಹ ಇತ್ತೀಚೆಗೆ ಅವರು ಒಂದು ನಾಟಕವನ್ನು ಕೂಡ ರಚನೆ ಮಾಡಿದರೆ ಈ ಅವ್ವ ಕವಿತೆಯನ್ನು ನಾವು ಕಳ್ಳಹಾಲಿನ ಕಡಲು ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ನಾವು ಒಂದು ಕಡೆಗೆ ಪಿ ಲಂಕೇಶ್ ಅವರ ಅವ್ವ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಅದು ಪಡೆದಿದ್ರೆ ಅದೇ ರೀತಿಯಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಕಾಲಘಟ್ಟದಲ್ಲಿ ರಚನೆಯಾಗಿರ್ತಕ್ಕಂತಹ ಎಲ್ ಹನುಮಂತಯ್ಯನವರ ಈ ಅವನ್ನು ಕೂಡ ಇನ್ನೊಂದು ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಗಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಲೇಖಕರು ತಮ್ಮ ತಾಯಿಯ ತನ್ನ ಅವ್ವನ ವ್ಯಕ್ತಿತ್ವವನ್ನ ಇಲ್ಲಿ ನಮಗೆ ಕಟ್ಟಿಕೊಡ್ತಾರೆ ಇಲ್ಲಿ ಬಡತನ ಅಂತಕ್ಕಂಥದ್ದು ತಂದೆ ಮಗನ ಮತ್ತು ತಾಯಿ ಈ ಮೂರರ ನಡುವೆ ಸಾಕ್ತಕ್ಕಂತಹ ಅನೇಕ ಪ್ರಸಂಗಗಳನ್ನು ಇಲ್ಲಿ ಅವರು ನೆನಪು ಮಾಡಿಕೊಳ್ತಾರೆ ಇಡೀ ಈ ಅವ್ವ ಕವಿತೆಯನ್ನು ನಾವು ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಕಡೆಗೆ ತಾಯಿ ಅತ್ಯಂತಹ ಶ್ರಮಜೀವಿ ಬಡತನದ ಬೇಗೆಯಲ್ಲಿ ನೊಂದು ಬೆಂದಿರ್ತಕ್ಕಂಥವಳು ಒಂದು ಕಡೆಗೆ ಅವಳ ಶ್ರಮದ ಬದುಕು ನಮಗೆ ಇಲ್ಲಿ ಅನಾವರಣವಾದರೆ ಇನ್ನೊಂದು ಕಡೆಗೆ ಆ ತಾಯಿ ಮತ್ತು ಮಗನ ನಡುವೆ ಇರತಕ್ಕಂತಹ ಬಾಂಧವ್ಯ ಅಂತಕ್ಕಂಥದ್ದು ನಮಗಿಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ನಂತರದಲ್ಲಿ ಅವಳು ದಾಂಪತ್ಯದಲ್ಲಿ ಗಂಡನ ಜೊತೆಗೆ ಬದುಕಿದಂತಹ ಸಂದರ್ಭ ಅವನ ಗಂಡನ ಐಲಾಟಗಳು ಅವೆಲ್ಲವೂ ಕೂಡ ಲೇಖಕರಲ್ಲಿ ಕಟ್ಕೊಡ್ತಾರೆ ಕೊನೆಗೆ ಈ ತಾಯಿಯ ದುರಂತವು ನಮ್ಮ ಕಣ್ಣುಗಳಲ್ಲಿ ನಮ್ಮ ಕಣ್ಣಂಚಲಿ ನೀರು ಮೂಡುವ ಹಾಗೆ ಮಾಡುತ್ತೆ ನಾವು ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ತಾಯಿಯ ಆ ಬಡತನದ ಬೇಗೆ ತಾಯಿ ಮಗನ ಪ್ರೀತಿ ಅವಳ ದುರಂತದ ಬದುಕು ಈ ಮೂರು ನೆಲೆಗಳಲ್ಲಿ ನಾವು ಈ ಕಾವ್ಯವನ್ನ ಚರ್ಚಿಸಬಹುದು ನಾವು ಪಿ ಲಂಕೇಶ್ವರ ಅವ್ವವನ್ನು ಇಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಅವರ ಕವಿತೆಯ ಒಂದು ಒಂದು ಭಾಗವನ್ನು ನಾವು ನೋಡೋದಾದರೆ ಹೀಗೆ ಆರಂಭ ಆಗುತ್ತೆ ಪಿ ಲಿಂಗೇಶ್ ಅವರ ಅವ್ವ ಕವಿತೆ ಅವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸವು ನೊಂದಷ್ಟು ಹೂ ಹಣ್ಣು ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ ನೋಡಿ ನನ್ನ ತಾಯಿ ಫಲವತ್ತಾದ ಕಪ್ಪು ನೆಲ ಅಂತಾರೆ ಅಲ್ಲಿ ಹಸಿರು ಎಲೆ ಅಲ್ಲೇ ಹೂವು ಅಂದರೆ ಬದುಕಿನ ಕಷ್ಟ ಸುಖ ಎಲ್ಲವನ್ನು ಕಂಡವಳು ಕಪ್ಪು ನೆಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಫಲವಂತಿಕೆ ಎಂದ ಕೂಡಿರತಕ್ಕಂಥದ್ದು ಅವಳು ಅಲ್ಲಿ ಅಲ್ಲಿ ಕಷ್ಟವನ್ನು ಅನುಭವಿಸಿ ಅಲ್ಲಿ ಸುಖ ಸಂತೋಷ ನೋವು ಎಲ್ಲವನ್ನ ನುಂಗಿ ಬೆಳೆದಂಥವಳು ತನ್ನ ಮಕ್ಕಳು ಕಾಲಲ್ಲಿ ಒದ್ರೂ ಕೂಡ ಅದನ್ನು ಸಂಭ್ರಮದಿಂದ ಆನಂದವನ್ನ ಪಡ್ತಕ್ಕಂಥವಳು ನನ್ನ ತಾಯಿ ಹೀಗೆ ನನ್ನ ತಾಯಿ ಬದುಕಿನುದ್ದಕ್ಕೂ ಕಷ್ಟವನ್ನ ನೋವನ್ನ ಅನೇಕ ಸಂಭ್ರಮಗಳನ್ನ ಅನುಭವಿಸ್ತಾ ಅವಳು ಒಂದು ದಿನ ನಮ್ಮಿಂದ ದೂರ ಆದ್ಲು ಅಂತಕ್ಕಂತಹ ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾರೆ ಒಬ್ಬ ಕ್ರೂರ ಮಗ ತಾಯಿಯನ್ನು ಕೊಂದವಳ ಹೃದಯವನ್ನು ತಗೊಂಡು ಬಹಳ ವೇಗವಾಗಿ ಓಡೋಗ್ತಾ ಇದ್ನಂತೆ ಹೀಗೆ ಹೋಗ್ತಾ ಇರ್ತಕ್ಕಂಥವನು ಒಂದು ಕಲ್ಲನ್ನು ಹಿಡವಿ ಜಾರಿ ಬೀಳ್ತಾನೆ ಕೆಳಗೆ ಆಗ ಹೃದಯ ಕೆಳಗೆ ಬೀಳುತ್ತೆ ತಾಯಿಯ ಹೃದಯ ಆಗ ತಾಯಿ ಮಗು ನೋವಾಯ್ತೇನಪ್ಪ ಅಂತ ಕೇಳುತ್ತೆ ಅಂದ್ರೆ ನೋಡು ಮಗ ಕ್ರೂರಿಯಾಗಿ ತಾಯಿಯನ್ನೇ ಕೊಂದು ಅವಳ ಹೃದಯವನ್ನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಜಾರಿ ಬಿದ್ದಾಗ ಆ ಹೃದಯ ಪ್ರತ್ಯುತ್ತರ ಕೊಡುತ್ತೆ ಅವನ ನೋವಿಗೆ ಮಿಡಿಯುತ್ತೆ ಇದು ತಾಯಿಗೆ ಇರ್ತಕ್ಕಂಥ ಶಕ್ತಿ ತಾಯಿ ಪ್ರತಿಯೊಬ್ಬರ ಜೀವನದ ಒಳಗೂ ಅವಳು ಶಕ್ತಿಯಾಗಿ ಪ್ರೀತಿಯ ಸೆಲೆಯಾಗಿ ನೆನಪಲ್ಲಿ ಮತ್ತು ಬದುಕಿನೊಳಗೆ ಜೀವಂತಿಕೆಯಿಂದ ಇರ್ತಕ್ಕಂಥವಳು ನಾವು ಪ್ರತಿಯೊಬ್ಬರು ಕೂಡ ಶಾಲೆಗಳಿಗೆ ಕಾಲೇಜುಗಳಿಗೆ ನಾವು ಹೊರಟಾಗ ಬಾಕ್ಸ್ ತಗೊಂಡು ಹೋಗ್ತೀವಿ ಊಟದ ಡಬ್ಬಿಯನ್ನು ಹೋಗ್ತೀವಿ ತಾಯಿ ಏನೋ ಮಾಡ್ಕೊಟ್ಟಿರ್ತಾಳೆ ತನ್ನ ಮಗು ತಿನ್ನಲಿ ಚೆನ್ನಾಗಿರಲಿ ದಷ್ಟಪುಷ್ಟವಾಗಿರಲಿ ಅಂತೇಳಿ ನಾವು ತಗೊಂಡೋಗಿ ಆ ಬಾಕ್ಸನ್ನು ಮಧ್ಯಾಹ್ನ ಸಮಯದಲ್ಲಿ ಅದನ್ನು ಓಪನ್ ಮಾಡಿ ನಾವು ಅದನ್ನು ತೆಗೆದು ತಿಂದು ಬಿಡ್ತೀವಿ ಆದರೆ ಯಾವತ್ತೂ ಕೂಡ ನಾವು ಆ ಕ್ಷಣ ನಾವು ನೆನಪು ಮಾಡ್ಕೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ತಾಯಿ ಅಥವಾ ತಂದೆ ನನ್ನ ಮಗಳು ಈಗ ಊಟ ಮಾಡ್ತಾ ಇದ್ದಾಳೆ ನನ್ನ ಮಗ ಊಟ ಮಾಡ್ತಿದ್ದಾನೆ ಪೂರ್ತಿ ಊಟ ಮಾಡಿದರೋ ಇಲ್ಲ ಹಾಗೆ ತಗೊಂಡ್ಬರ್ತಾರೋ ಬಾಕ್ಸ್ನ ಅಂತೇಳಿ ಅವರ ಮನಸ್ಸು ಅಂತಕ್ಕಂಥದ್ದು ತುಡಿತಾ ಇರುತ್ತೆ ನನ್ನ ಮಗಳು ಸರಿಯಾಗಿ ಊಟ ಮಾಡ್ತಾಳೆ ಇಲ್ಲೋ ಹಂಗೆ ಬಾಕ್ಸಲ್ಲಿ ಎಲ್ಲೂ ವಾಪಸ್ ತೊಗೊಂಡ್ಬರ್ತಾಳೋ ಏನೋ ಅಂಥೇಳಿ ಅವರು ತಮ್ಮ ಮಕ್ಕಳ ಬಗ್ಗೆ ಆತುರಿತಾ ಇರ್ತಾರೆ ಆದರೆ ನಾವು ಯಾವತ್ತೂ ಕೂಡ ನಾವು ಆ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಊಟ ಮಾಡಿದೀವೋ ಇಲ್ಲೋ ಅಂತೇಳಿ ನಾವು ಎಂದೂ ಕೂಡ ಯೋಚನೆ ಮಾಡಲ್ಲ ಹಾಗಾಗಿ ಈ ಬದುಕಿನ ಒಳಗೆ ಒಂದು ಒಂದು ಸಮಯ ಬರುತ್ತೆ ಆ ಸಮಯ ಬಂದಾಗ ತಂದೆ ತಾಯಿಗಳನ್ನು ಬಿಟ್ ಬಿಳ್ತ ಬಿಡ್ತಕ್ಕಂತಹ ಒಂದು ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಾವೆ ಕೆಲವರು ಜೀವ ಜೀವನದಲ್ಲಿ ಬೇಗ ಕಾಣಿಸ್ಕೊಳ್ಳುತ್ತೆ ಕೆಲವರ ಜೀವನದಲ್ಲಿ ನಿಧಾನಗತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆದರೆ ಒಂದಂತೂ ಸತ್ಯ ಒಂದು ಸಮಯದಲ್ಲಿ ಅವರು ನಮ್ಮಿಂದ ದೂರ ಆಗ್ತಾರೆ ಆದರೆ ಅವರು ಬದುಕಿದ್ದಾಗಲೇ ಅತ್ಯಂತ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತಕ್ಕಂತಹ ಕಾಣ್ತಕ್ಕಂತಹ ಭಾವನೆಯನ್ನು ಬೆಳೆಸ್ಕೋಬೇಕು ಆದರೆ ಇವತ್ತು ನಾವು ವಿದ್ಯಾವಂತರಾಗ್ತಾ ಇವತ್ತು ಭಾರತದ ಉದ್ದಗಲಕ್ಕೂ ಇವತ್ತು ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಮನಸ್ಥಿತಿ ಹಾಗಾಗಿ ಕೆಟ್ಟ ಮನಸ್ಥಿತಿಯಿಂದ ಬಂದು ತಾಯಿ ತಂದೆ ಅಂತಕ್ಕಂಥವರನ್ನ ನಾವು ಎಷ್ಟು ಜೋಪಾನವಾಗಿ ಅವರನ್ನು ನಾವು ಖುಷಿಯಿಂದ ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಕವಿತೆ ಹೇಳುತ್ತೆ ಹೀಗೆ ತಮ್ಮಿಂದ ಮರೆಯಾಗಿರ್ತಕ್ಕಂಥ ತಾಯಿಯನ್ನು ಇಲ್ಲಿ ಎಲ್ ಹನುಮಂತಯ್ಯರವರು ನೆನಪು ಮಾಡ್ಕೊಳ್ತಾರೆ ಅವರು ನೆನಪು ಮಾಡ್ಕೊಳ್ತಾ ನಮ್ಮ ತಾಯಿಯೂ ಕೂಡ ಅಲ್ಲಿ ನೆನಪಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ನೋಡ್ರಿ ಕವಿತೆ ಹೀಗೆ ಆರಂಭ ಆಗುತ್ತೆ ಬರಿಗೊರಳ ತುಂಬ ಕರಿಮಣಿಯ ಪೊಣಿಸಿ ತನಗಿಲ್ಲದ ಅಕ್ಷರದ ಅಡ್ಡಿಕೆಯ ಬಯಕೆಯಲ್ಲಿ ನಡೆಸಿ ನಡಿಗೆಯ ತಪಸ್ಸು ಹುತ್ತಗಳ ಬಾಯಿಗೆ ಮುತ್ತನೆ ಸರ್ಪಗಳ ಸಂಘ ಸಿಹಿಯ ಬೇಡಿದ ತಾಯಿ ನೋಡಿ ಬರೀಗರಳ ತುಂಬ ಕೊರಳು ಕತ್ತು ಅವಳು ಕತ್ತಲ್ಲಿ ಬಂಗಾರದ ವಜ್ರದ ಒಲೆ ಸರಗಳಿಲ್ಲ ಬಂಗಾರದ ಸರನೋ ವಜ್ರದ ಸರನೋ ಯಾವುದೂ ಇಲ್ಲ ನನ್ನ ತಾಯಿಯ ಕೊರಳಲ್ಲಿ ಇದ್ದದ್ದು ಕರಿಮಣಿ ಸರ ಏನು ಹೇಳ್ತಾ ಇದೆ ಬಡತನದಲ್ಲಿ ನನ್ನ ತಾಯಿ ಅಂತಕ್ಕಂಥವಳು ಇದ್ದಾಳೆ ನಮ್ಮ ಕುಟುಂಬ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದನ್ನು ಅದು ಹೇಳ್ತಾ ಇದೆ ಇಡೀತನ ಬದುಕಲ್ಲಿ ಅವಳು ಕರಿಮಣಿಯನ್ನೇ ಪೋಣಿಸಿ ಅವಳು ಆ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ಳು ನನ್ನ ತಾಯಿ ಅವಳಿಗೆ ಅಕ್ಷರ ಜ್ಞಾನವಿಲ್ಲ ಆದರೂ ಕೂಡ ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಅವಳಿಗೆ ಯಾವತ್ತೂ ಕೂಡ ನಾನು ಇಂಥ ಆಭರಣಗಳನ್ನು ಮಾಡಿಸಾಕೋಬೇಕು ಶ್ರೀಮಂತಿಕೆಯ ಬಗ್ಗೆ ಸಿರಿತನದ ಬಗ್ಗೆ ಅವಳಲ್ಲಿ ಅಡ್ಡಿಕೆ ಅಂತಂದರೆ ಆ ಸಿರಿತನ ಅಥವಾ ಆಭರಣದ ಆ ಬಯಕೆ ಅಂತಕ್ಕಂಥವಳು ನಡೆಸ್ತವಳಲ್ಲ ಯಾವತ್ತೂ ಕೂಡ ಅವಳು ತನಗಿಲ್ಲದೆ ಇರತಕ್ಕಂಥದ್ದನ್ನು ಬೇರೆಯವರ ನೆಲೆಯಲ್ಲಿ ನೋಡಿ ಸಂತೋಷ ಪಡ್ತಕ್ಕಂತಹ ಕಾಣತಕ್ಕಂತಹ ನೆಲೆಯವಳು ಹೀಗೆ ಅಕ್ಷರ ಜ್ಞಾನವಿಲ್ಲದೇ ಇದ್ದರೂ ಕೂಡ ಯಾವುದನ್ನು ಕೂಡ ಅವಳು ಬಯಸದೆ ಇಡೀ ಜೀವನವನ್ನು ಅವಳು ತಪಸ್ಸಿನ ಹಾಗೆ ನಡೆಸಿದ್ಲು ಧೈರ್ಯದಿಂದ ಒಬ್ಬಳೇ ಈ ಬದುಕನ್ನು ಕಟ್ಟಿದ್ಲು ಬದುಕು ಬಹಳಷ್ಟು ಸುಲಭವಾಗಿರಲಿಲ್ಲ ಅಂತ ಹೇಳ್ತಾಳೆ ಹುತ್ತಗಳ ಬಾಯಿಗೆ ಮುತ್ತ ನಿಕ್ಕಿ ಸರ್ಪಗಳ ಸಂಘ ಸಿಹಿಯ ಬೇಡಿದ ತಾಯಿ ಅಂತಂದರೆ ಸುತ್ತಮುತ್ತ ಅನೇಕ ಕಷ್ಟಗಳಿದ್ದು ಕೆಲವು ಕಣ್ಣೋಟಗಳು ಅವಳನ್ನು ಕಾಡ್ತಾ ಇದ್ದು ಹೀಗೆ ಕೆಟ್ಟ ನೋಟಗಳಿಂದ ಅನೇಕ ಕಷ್ಟಗಳಿಂದ ಅದೆಲ್ಲವನ್ನ ಮೆಟ್ಟಿಕೊಂಡು ಅವಳು ಈ ಬದುಕಲ್ಲಿ ನಮಗೋಸ್ಕರ ಈ ಕುಟುಂಬಕ್ಕೋಸ್ಕರ ಸಿಹಿಯನ್ನು ತಂದಿರ್ತಕ್ಕಂಥವಳು ಸಿಹಿಯನ್ನು ಬೇಡಿರ್ತಕ್ಕಂಥವಳು ಯಾರು ಅಂತಂದ್ರೆ ನನ್ನ ತಾಯಿ ಅಂತೇಳಿ ಅವರು ನೆನಪು ಪಡ್ಕೊಳ್ತಾರೆ ತಮ್ಮ ಬಾಲ್ಯವನ್ನ ನೆನೆಸ್ಕೊಳ್ತಾರೆ ಬಾಲ್ಯದಲ್ಲಿ ತಾಯಿ ಯಾವ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇದ್ರು ಅಂತೇಳಿ ನೆನೆಸ್ಕೊಳ್ತಾರೆ ಅರಿದ ಚಡ್ಡಿಗೆ ಬಿಳಿದಾರದ ಚಿತ್ತಾರ ಹಣೆದು ಅರಳೆಣ್ಣೆ ಕಾಸಿ ಬೈತಲೆ ಚಾಚಿ ಹಣೆಯಂಗಳದಿ ಬೊಟ್ಟನಿಟ್ಟು ಬಾಡು ಬೇಯಿಸಿದ ನೋಡ್ರಿ ಹೇಗೆ ನೋಡ್ಕೊಳ್ತಾ ಇದ್ಲು ಹರಿದ ಚಡ್ಡಿಗೆ ಬಡತನ ಇತ್ತು ಹಾಗಾಗಿ ಒಂದು ಒಳ್ಳೆ ಅಂಗಿ ಮತ್ತು ಚಡ್ಡಿಯನ್ನು ಹಾಕೊಳ್ಳೋಂಥ ಸ್ಥಿತಿಯಲ್ಲಿ ಅವತ್ತಿನ ದಿನ ಅವ್ರ ಕುಟುಂಬ ಆ ಶಕ್ತಿ ಇರಲಿಲ್ಲ ಅದಕ್ಕೆ ಅವತ್ತು ನಾನು ಬಾಲ್ಯದಲ್ಲಿದ್ದಾಗ ನಾನು ಶಾಲೆಗೆ ಹೊರಡೋದಕ್ಕೆ ರೆಡಿಯಾದಾಗ ನನ್ನ ತಾಯಿ ಅರ್ದಿರ್ತಕ್ಕಂತಹ ಚಡ್ಡಿಗೆ ಅವಳು ಏನು ಮಾಡ್ತಾ ಇದ್ಲು ಬಿಳಿದಾರದ ಚಿತ್ತಾರ ರಂಗೋಲಿಯನ್ನು ಅಂದರೆ ಚಡ್ಡಿಗೆ ಒಲಿಗೆಯ ಮೂಲಕ ಒಂದು ರಂಗೋಲಿಯ ಒಂದು ಚಿತ್ರ ಮೂಡುತ್ತೆ ಅರ ನೀವು ಹರಿದಿರ್ತಕ್ಕಂಥ ಚಡ್ಡಿಗಳನ್ನ ಒಲಿತಾ ಬಂದಾಗ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಅಲ್ಲಿ ದಾರವನ್ನು ಬಳಸೋದ್ರ ಮೂಲಕ ಸೂಜಿಯನ್ನ ಬಳಸೋದ್ರ ಮೂಲಕ ಹರಿದಿರುವ ಚಡ್ಡಿಗಳಿಗೆ ತ್ಯಾಪೆ ಹಾಕಿ ಅದೇ ಒಂದು ರೂಪವಾಗಿ ಕಾಣಿಸ್ತಾ ಇತ್ತು ಹೀಗೆ ನನ್ನ ಬಟ್ಟೆಗಳನ್ನ ಒಲಿದು ರೆಡಿ ಮಾಡಿಕೊಡ್ತಾ ಇದ್ದಂಥ ನನ್ನ ತಾಯಿ ನೆನಪಾಗ್ತಾ ಇದ್ದಾಳೆ ಹರಳನ್ನೇ ಕಾಸಿ ಬೈತಲೆ ಬಾಚಿ ಹಣೆಯಂಗಳದಿ ಬೊಟ್ಟನಿಟ್ಟು ಅಷ್ಟೇ ಅಲ್ಲ ನನ್ನ ತಾಯಿ ನನ್ನ ಕೂದಲಿಗೆ ಹರಳೆಣ್ಣೆಯನ್ನು ಕಾಯಿಸಿ ಹಚ್ಚಿ ಬಹಳ ತಂಪು ಅಂತಾರೆ ಅರಳೆಣ್ಣೆ ಇವತ್ತು ನಾವೆಲ್ಲ ಬೇರೆ ಬೇರೆ ರೀತಿಯ ವಿಧ ವಿಧವಾದ ಎಣ್ಣೆಗಳನ್ನು ಬಳಸ್ತಾ ತಲೆ ಎಣ್ಣೆಗೆ ತಲೆಗೆ ಹಚ್ಚತಕ್ಕಂಥ ಎಣ್ಣೆಗಳನ್ನು ಆದ್ರೆ ಅವತ್ತು ಇವತ್ತಿಗೂ ಹಳ್ಳಿಗಳಲ್ಲಿ ಹರಳೆಣ್ಣೆಯನ್ನು ಹಚ್ಚುತ್ತಾರೆ ಬಹಳ ತಂಪು ದೇಹಕ್ಕೆ ಅಂತೇಳಿ ಹಾಗಾಗಿ ಅವ್ರದನ್ನ ನೆನಪು ಮಾಡ್ಕೊಳ್ತಾಳೆ ನನ್ನ ತಾಯಿ ಎಣ್ಣೆ ಹಚ್ಚಿ ತಲೆ ಭಾಷ್ತಾ ಇದ್ಲು ಹೆಂಗೆ ಬರೀ ತಲೆಯನ್ನು ತೆಗೆದು ಭಾಷ್ತಾ ಇದ್ಲು ಯಾಕಂದರೆ ನನ್ನ ಮಗ ಶಾಲೆಗೆ ಹೋಗ್ತಾನೆ ನಾನಂತೂ ಅಕ್ಷರ ಕಲೀಲಿಲ್ಲ ನನ್ನ ಮಗ ಆದರೂ ಅಕ್ಷರ ಕಲೀಲಿ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಅದೆಲ್ಲವನ್ನು ನುಂಗ್ಕೊಳ್ತಾ ತನ್ನ ಮಗುವಿನ ಆ ಬೆಳವಣಿಗೆಯನ್ನು ಕಾಣೋದಕ್ಕೆ ತಾಯಿಯಲ್ಲಿ ತುಡಿತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿ ಅರಿದ ಚಡ್ಡಿಗೆ ತ್ಯಾಪೆಯನ್ನು ಹಾಕ್ತಾ ಅರಳೆಣ್ಣೆಯನ್ನು ಹಚ್ತಾ ಬೈ ತಲೆ ಬಾಚಿ ಹಣೆಯಂಗಳದಿ ಬೊಟ್ಟನಿಟ್ಟು ಅವ್ರ ಹಣೆಗೊಂದು ಬೊಟ್ಟಿಟ್ಟು ಆನಂತರದಲ್ಲಿ ಬಾಡು ಬೇಯಿಸಿದ ಮಡಿಕೆ ತಳದ ಮಸಿಯ ಕಣ್ಣುಬ್ಬಿಗೆ ಬಳಿದು ಬಾಡು ಅಂದರೆ ಮಾಂಸಾಹಾರವನ್ನು ಮಾಡೋದಕ್ಕೆ ನೀವು ಪಾತ್ರೆ ಇಡ್ತೀರಾ ಒಲೆ ಅದಾದ ಅದಾದಮೇಲೆ ಇಡೀ ಪಾತ್ರೆ ಮಸಿಯಾಗಿರುತ್ತೆ ಹಾಗಾಗಿ ಮನೆಯಲ್ಲಿರುವ ಮಸಿಯಾಗಿರುವ ಪಾತ್ರೆಯ ಆ ತಳದಲ್ಲಿರ್ತಕ್ಕಂಥ ಮಸಿಯನ್ನು ತೆಗೆದು ನನ್ನ ಕಣ್ಣು ಉಬ್ಬುಗಳಿಗೆ ಬೆಳೆದು ನನ್ನ ದೃಷ್ಟಿ ಬಟ್ಟನ್ನು ಅದು ಏನ್ಮಾಡ್ತಾ ಇದ್ಲು ನನ್ನ ತಾಯಿ ದೃಷ್ಟಿ ಬಟ್ಟನ ಇಡ್ತಾ ಇದ್ಲು ಆ ಮಸಿ ಬಟ್ಟನ ಇಡ್ತಾ ಇದ್ಲು ಯಾಕೆಂದ್ರೆ ನನ್ನ ಮಗುವಿಗೆ ಯಾವುದೇ ದೃಷ್ಟಿ ದೋಷ ಅಂತಕ್ಕಂಥದ್ದು ಆಗಬಾರ್ದು ಯಾರ ದೃಷ್ಟಿಯೂ ಬಿಳಬಾರದು ನೋಡು ಕಣ್ಣುಬ್ಬಿಗೆ ಬಳಿದು ಮಾರಿ ಮಸಣಿ ಕಣ್ಣುಗಳ ಚುಟ್ಟು ಬಿಟ್ಟಿನಲ್ಲಿ ಎಂದು ಸುರಿದಿಷ್ಟಿ ನೀವಳಿಸಿ ಮೂರು ದಾರಿಯ ಕೂಡಿನಲ್ಲಿ ಕುಟ್ಟುತ್ತಿದ್ದಮ್ಮ ಹೀಗೆ ಕಣ್ಣಿನ ಕೆಟ್ಟ ದೃಷ್ಟಿ ಆಗಬಾರ್ದು ಮಾರಿಮಸಣಿ ಮಸಣೆ ಅಂದ್ರೆ ಕಣ್ಣಿನ ಕೆಟ್ಟ ದೃಷ್ಟಿ ಯಾರ ಕೆಂಡ ಕಣ್ಣಿನ ಕೆಟ್ಟ ದೃಷ್ಟಿಯು ತನ್ನ ಮಗನಿಗೆ ಬಿಳಬಾರದು ಅಂತೇಳಿ ಆ ದೃಷ್ಟಿಯನ್ನು ತೆಗೆದು ಮೂರು ದಾರಿ ಸೇರ್ತಕ್ಕಂತಹ ಜಾಗದಲ್ಲಿ ಅದನ್ನು ಏನು ಮಾಡ್ತಾ ಇದ್ಲು ಆ ಲಾಕ್ ಬರ್ತಾ ಇದ್ಲು ನನ್ನ ತಾಯಿ ಬುಕ್ಕಗಳ ಪಕ್ಕೆಯಲ್ಲಿ ಸಿಗಿಸಿ ಪಕ್ಕದೂರಿನ ಕಾಲು ದಾರಿಯ ಪಯಣಕ್ಕೆ ಹುಣಸೆ ಮರದಡಿ ನಿಂತು ಕಣ್ಣ ತಳದಿಂದ ಉಕ್ಕಿದಳೆ ನೀರು ಚೆಲ್ಲುತ್ತಿದ್ದೆ ಹೀಗೆ ಇಡೀ ಬದುಕನ್ನು ಕಷ್ಟದಿಂದ ಸಾಗಿಸ್ತಕ್ಕಂಥ ನನ್ನ ತಾಯಿ ಇದೆಲ್ಲ ಕಷ್ಟವನ್ನು ಅವಳು ಯಾಕಾಗಿ ಅಂತಂದರೆ ತನ್ನ ಕುಟುಂಬಕ್ಕೋಸ್ಕರ ತನ್ನ ಬದುಕಿಗೋಸ್ಕರ ಎಲ್ಲದಕ್ಕಿಂತ ತನ್ನ ಮಗ ಅಕ್ಷರವನ್ನು ಕಲಿಬೇಕು ಅಂತಕ್ಕಂತಹ ಒಂದು ಆಸೆಯಿಂದ ನನ್ನ ತಾಯಿ ಅವಳು ಹೀಗೆಲ್ಲ ಕಷ್ಟವನ್ನು ಅನುಭವಿಸ್ತಾ ನನ್ನ ಶಾಲೆ ಕಳಿಸ್ತಾ ಇದ್ಳು ಹೀಗೆ ನಾನು ಊರಿಗೆ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ನನ್ನ ತಾಯಿ ನನ್ನನ್ನು ಬೀಳ್ಕೊಡುಗೆ ಕೊಟ್ಟಾಗ ನನ್ನನ್ನು ಕಳಿಸ್ದಾಗ ನಾನು ಹೊರಟಾಗ ಆ ಕಾಲುದಾರಿಯಲ್ಲಿ ಆ ಏರಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಆ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಹುಣಸೆ ಮರದ ಹತ್ರಕ್ಕೆ ಬಂದಾಗ ನಾನು ಹಿಂದಕ್ಕೆ ತಿರುಗಿ ನೋಡ್ತೀನಿ ನನ್ನ ತಾಯಿಯನ್ನ ನೋಡ್ರಿ ಪ್ರತಿಯೊಬ್ಬರ ಬಾಲ್ಯದಲ್ಲೂ ಕೂಡ ನಾವು ಹೋಗಲ್ಲ ಅಂತ ಹಠ ಮಾಡಿದಾಗ ಬಲವಂತವಾಗಿ ಕಳಿಸಿದಾಗ ನಾವು ಹೋಗಿ ಮಾಡ್ತೀವಿ ಹಠ ಮಾಡ್ತೀವಿ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ ಹುಣಸೆ ಮರದಡಿ ನಿಂತು ಅಂದರೆ ಹುಣಸೆ ಮರದ ಕೆಳಗೆ ನಿಂತ್ಕೊಂಡು ಆ ಮಗು ಹಿಂದಕ್ಕೆ ನೋಡಿದಾಗ ಕಣ್ಣ ತಳದಿಂದ ಉಕ್ಕಿದಳೆ ನೀರ ಚೆಲ್ಲುತ್ತಿದ್ದೆ ತಾಯಿ ಅಳ್ತಾ ಇದ್ಲು ಕಣ್ಣಂಚಲಿ ನೀರು ಅಂತಕ್ಕಂಥದ್ದು ಜಿನುಕ್ತಾ ಇತ್ತು ಅದನ್ನು ಆ ಮಗು ನೋಡುತ್ತೆ ಒಂದು ಕಡೆ ತಾಯಿ ಮಗುವನ್ನು ಕಳಿಸ್ತಾ ಇದ್ರು ಕೂಡ ತಾಯಿಯ ಒಳಗೆ ಮಗುವನ್ನ ಬಿಟ್ಟಿರಲಾರದೆ ಇರತಕ್ಕಂತಹ ಆ ಪ್ರೀತಿ ಆ ಕಾಳಜಿ ಆ ನೋವು ಒಂದು ಕಡೆ ಕಾಣಿಸ್ತಾ ಇದೆ ಆ ಮಗುವಿಗೂ ಕೂಡ ತಾಯಿಯನ್ನು ಬಿಟ್ಟು ಹೋಗಲಾಗದ ಸ್ಥಿತಿಯಲ್ಲಿದೆ ಹಾಗಾಗಿ ಅವರಿಬ್ಬರ ಕಣ್ಣಂಚಿನಲ್ಲಿ ಆ ನೀರು ಬಂದಿರತಕ್ಕಂಥದ್ದು ಆ ಪ್ರೀತಿ ಇಲ್ಲಿ ಲೇಖಕರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಬೆಳೆದ ಬೆಳೆಗಳ ತಿನ್ನಲೊಲ್ಲದೆ ಹೊಟ್ಟೆ ಬಟ್ಟೆಯ ಕಟ್ಟಿ ನೋಡ್ರಿ ಈಗ ಅನೇಕ ಅವಳು ನಮಗೋಸ್ಕರ ಹೊಲದಲ್ಲಿ ಆ ಅನೇಕ ಬೆಳೆಗಳನ್ನು ಬೆಳೀತಾ ಇದ್ಲು ಆದರೆ ಯಾವುದನ್ನು ಕೂಡ ನಾವು ಹೊಟ್ಟೆ ತುಂಬ ತಗೊಂಡ್ಬಂದು ಮನೆಯಲ್ಲಿ ತಿಂತಾ ಇರಲಿಲ್ಲ ಯಾಕಂದ್ರೆ ಅದನ್ನು ತಗೊಂಡೋಗಿ ಮಾರಿದ್ರೆ ನಮಗೆ ಬಂದಿರತಕ್ಕಂತಹ ಅಥವಾ ಕೂಲಿಯಿಂದ ಬಂದಿರತಕ್ಕಂತಹ ಆ ಧಾನ್ಯ ಅಂತಕ್ಕಂಥದನ್ನ ನಾವು ಕೊಟ್ಟರೆ ನಮಗೊಂದಿಷ್ಟು ಒಂದಿಷ್ಟು ಸಿಗುತ್ತೆ ಹಾಗಾಗಿ ಅವಳು ಮಾಡ್ತಾ ಇದ್ಲು ಅದನ್ನ ಹೊಟ್ಟೆಗೆ ತಿಂತಾ ಇರಲಿಲ್ಲ ಅದೆಲ್ಲವನ್ನ ಏನು ಮಾಡ್ತಾ ಇದ್ಲು ಅವಳು ನೋಡ್ರಿ ಹೇಳ್ತಾರೆ ತಿನ್ನಲೊಲ್ಲದೆ ಹೊಟ್ಟ ಬಟ್ಟೆಯ ಕಟ್ಟಿ ಎಳ್ಳು ಹುಚ್ಚೆಳ್ಳು ಉರುಳಿ ಹಳ್ಳುಗಳ ದಳ್ಳಾಳಿಗೆ ಮಾರಿ ಪುಡಿಗಾಸ ಕುಡಿಕೆಯಲ್ಲಿ ಕೂಡಿಟ್ಟು ಕರುಳ ಕುಡಿಗೆ ಕಾಯುತ್ತಿದ್ದಮ್ಮ ತನ್ನ ಮುಂದಿನ ತನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತೇಳಿ ತಾನು ಕಷ್ಟಪಟ್ಟು ಅನೇಕ ಧಾನ್ಯಗಳನ್ನು ಉರುಳಿ ಅಥವಾ ಅರಳು ಈಗ ಅನೇಕ ಧಾನ್ಯಗಳನ್ನು ಸಂಗ್ರಹಿಸಿ ಅದನ್ನು ದಳ್ಳಾಳಿಗೆ ಮಧ್ಯವರ್ತಿಗೆ ಮಾರಿ ಏನು ಮಾಡ್ತಾ ಇದ್ಲಿ ಇವಳು ಪುಡಿಗಾಸನ್ನು ಒಂದು ಕುಡಿಕೆಯಲ್ಲಿ ಮಾಡ್ತಾ ಇದ್ಲು ಸಂಗ್ರಹಿಸ್ತಾ ಇದ್ಲು ಇದ್ಯಾಕೆ ಈ ಪುಡಿಗಾಸನವಳು ಪ್ರತಿ ಪೈಸವನ್ನು ಅವಳು ಸಂಗ್ರಹಿಸ್ತಾ ಇದ್ಲು ಅಂತಂದರೆ ಒಂದು ತನ್ನ ಮಗುವಿಗಾಗಿ ಒಂದು ತನ್ನ ಕುಟುಂಬಕ್ಕಾಗಿ ತನಗಾಗಿ ಯಾವುದನ್ನು ಕೂಡ ಆಸೆ ಪಡೆದವಳು ತನ್ನ ಕುಟುಂಬಕ್ಕಾಗಿ ಅವಳು ದುಡಿತಕ್ಕಂಥವಳು ಅಂತೇಳಿ ಲೇಖಕರಲ್ಲಿ ಹೇಳ್ತಾ ಇದ್ದಾರೆ ಕೂಡಿಟ್ಟ ಕರುಳ ಕೊಡುಗೆ ಕಾಯುತ್ತಿದ್ದಮ್ಮ ಬೇಯಿಸಿದ ಬಿಸಿಯನ್ನು ಬೆಳದಿಂಗಳಲ್ಲಿ ಉಣಿಸಿ ಹೀಗೆ ನನ್ನ ತಾಯಿ ಒಂದು ಕಡೆಗೆ ನಮಗೋಸ್ಕರ ಕಷ್ಟಪಟ್ಟವಳು ಅದರಲ್ಲೂ ಪುಡಿಗಾಸನ್ನು ಅವಳು ಜೋಪಾನವಾಗಿ ಸಂಗ್ರಹಿಸ್ತಾ ಇದ್ದಳು ಅಷ್ಟೇ ಅಲ್ಲ ಬೇಯಿಸಿರ್ತಕ್ಕಂತಹ ಬಡತನದ ಬೇಗೆಯಲ್ಲಿ ನಳತಕ್ಕಂತಹ ಅಂಬ್ಲಿಯನ್ನು ಗಂಜಿಯನ್ನು ಬೇಯಿಸಿರ್ತಕ್ಕಂಥ ನನ್ನ ತಾಯಿ ಅದನ್ನು ಏನು ಮಾಡ್ತಾ ಇದ್ಲು ನನಗೆ ಗೊತ್ತಾಗದ ಹಾಗೆ ಚಂದಮಾಮನನ್ನು ತೋರಿಸ್ತಾ ಆ ಬೆಳದಿಂಗಳಲ್ಲಿ ಊಟ ಮಾಡಿಸ್ತಾ ಇದ್ಲು ಹಾಗಾಗಿ ಆ ಬೆಳದಿಂಗಳ ಊಟದಲ್ಲಿ ನನಗೆ ಆ ಊಟದ ಆನಂದ ಅಂತಕ್ಕಂಥದ್ದು ಅದು ಯಾವುದೇ ಊಟ ಗಂಜಿ ಆಗಿರ್ಬೋದು ಅಥವಾ ಅಂಬ್ಲಿ ಆಗಿರ್ಬೋದು ಅದು ನನಗೆ ಶ್ರೇಷ್ಠವಾಗಿ ಕಾಣಿಸ್ತಾ ಇತ್ತು ಯಾಕೆಂದ್ರೆ ಆ ತಾಯಿಯ ಆ ಪ್ರೀತಿಯ ಆ ಸವಿ ಅದೆಲ್ಲವನ್ನು ಕೂಡ ನನಗೆ ಕಟ್ಕೊಟ್ಟಿತ್ತು ಅಂದು ಅಂತೇಳಿ ಹೇಳ್ತಾರ ಅರಿದ ಸೀರೆಗಳ ಆಸಿಗೆಯ ಮೇಲನ್ನ ಹಾಲ್ಗೆರೆದು ಈಚಲು ಚಾಪೆಯ ಮೇಲೆ ದೇಹ ದಂಡಿಸಿದಾಕೆ ಆದ್ರೆ ನನ್ನ ತಾಯಿ ಅವಳು ಈಚಲು ಚಾಪೆಯ ಮೇಲೆ ಮಲಗಿದ್ರೆ ನನ್ನನ್ನು ಮಾತ್ರ ಅವಳು ಏನ್ಮಾಡ್ತಾ ಇದ್ಲು ತನ್ನಲ್ಲಿರ್ತಕ್ಕಂಥ ಹರಿದ ಸೀರೆಗಳನ್ನೆಲ್ಲ ಜೋಪಾನವಾಗಿ ಮಾಡಿ ಕವದಿ ಮಾಡಿ ಅದನ್ನೇನು ಮಾಡ್ತಿದ್ಲು ಹಾಸಿಗೆಯಾಗಿ ರೆಡಿ ಮಾಡಿ ನನ್ನನ್ನು ಅದರ ಮೇಲೆ ಮೆತ್ತನೆ ಹಾಸಿಗೆ ಮೇಲೆ ನನ್ನ ಕವದಿ ಮೇಲೆ ಮಲಗಿಸ್ತಾ ಇದ್ಳು ಆದರೆ ನನ್ನ ತಾಯಿ ಮಾತ್ರ ದೂರದಲ್ಲಿ ಅವಳು ಒಂದು ಈಚಲ ಚಾಪೆ ಹಾಕ್ಕೊಂಡು ಇದ್ಲು ಅವಳು ತನ್ನ ದೇಹವನ್ನು ಈ ರೀತಿ ದಂಡಿಸ್ತಾ ಇದ್ಲು ಆದರೆ ತನ್ನ ಮಗುವನ್ನು ಕೂಡ ಯಾವುದೇ ರೀತಿಯಲ್ಲಿ ಅವಳು ಬಡತನದಲ್ಲಿದ್ದರೂ ಕೂಡ ತನ್ನ ನೋವಿಗೊಂದು ಚೂರು ಕೂಡ ತನ್ನ ಮಗುವಿಗೆ ನೋವು ಆಗದ ಹಾಗೆ ನನ್ನ ತಾಯಿ ಸಾಕಿದ್ಲು ನೋಡಿ ಹೇಗೆ ಶ್ರೀಮಂತರಷ್ಟೇ ಅಲ್ಲ ಚೆನ್ನಾಗಿ ಸಾಕೋದು ಬಡತನದಲ್ಲಿದ್ದರೂ ಕೂಡ ಎಷ್ಟೋ ಮನೆಗಳಲ್ಲಿ ಮಕ್ಕಳನ್ನು ಬಹಳ ಜೋಪಾನವಾಗಿ ಪ್ರೀತಿಯಿಂದ ಸಾಕ್ತಾರೆ ಬಡತನ ಅಂತಕ್ಕಂಥದ್ದಲ್ಲಿ ಆ ಪ್ರೀತಿ ಮುಂದೆ ಅದು ಮುನ್ ಬಹಳ ಮುಖ್ಯ ಆಗಲ್ಲ ಇದೇ ಹಿನ್ನೆಲೆಯಲ್ಲಿಯೇ ನಾವು ನೋಡೋದಾದರೆ ದರಾಬೇಂದ್ರೆಯವರ ನಾನು ಬಡವಿ ಅಂತಕ್ಕಂಥ ಪದ್ಯವನ್ನು ನೋಡ್ಬೋದು ದಾಂಪತ್ಯಕ್ಕೆ ಒಲವು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಣಿಸುತ್ತಲ್ಲಿ ಅಲ್ಲಿ ಇಡೀ ಬದುಕಿಗೆ ಕೇಂದ್ರವಾಗಿ ಅಲ್ಲಿ ಒಲವು ಕಾಣಿಸ್ಕೊಳ್ಳುತ್ತೆ ಕಷ್ಟ ಸುಖ ಎಲ್ಲದಕ್ಕೂ ಅವರು ಆ ಪ್ರೀತಿಯನ್ನು ಬಳಸ್ಕೊಳ್ತಾರೆ ಇಲ್ಲಿ ಕೂಡ ಏನು ತನ್ನ ತಾಯಿ ಅಂತಕ್ಕಂಥ ಒಂದು ಕಡೆ ನಮಗೆ ಕವದಿಯಲ್ಲಿ ಮಲಗಿಸಿದರೆ ಮೆತ್ತನೆಯ ಸೀರೆಯ ಆ ಹಾಸಿಗೆಯ ಮೇಲೆ ಮಲಸಿದರೆ ಅವಳು ಮಾತ್ರ ಏನು ಮಾಡ್ತಾ ಇದ್ಲು ಈಚಲ ಚಾಪೆ ಮೇಲೆ ಮಲಗ್ತಾ ಇದ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದಿರ್ತಕ್ಕಂಥ ದೇಹ ಈಚಲ ಚಾಪೆ ಮೇಲೆ ಮಲಗ್ತಾ ಇತ್ತು ಸುಖವಾಗಿ ಬೆಳೀತಕ್ಕಂಥ ನಾನು ಅಲ್ಲಿ ಅಮ್ಮನ ಸೀರೆಯ ಆ ಕವದಿಯಲ್ಲಿ ನಾನು ಮಲಗ್ತಾ ಇದ್ದೆ ಅಪ್ಪನ ಐಲಾಟಕ್ಕೆ ತುಪ್ಪ ಮಾರಿ ತಪ್ಪು ಕಾಣಿಕೆ ಕಟ್ಟಿ ಅಲ್ಲ ಅಪ್ಪ ಒಂಥರ ಐಲಾಟ ತಿಕ್ಲಾಟಗಳಿಗೆ ಅವ್ನು ಮಾಡ್ತಕ್ಕಂಥ ತಪ್ಪುಗಳಿಗೆ ಅಮ್ಮ ಕೂಡಿಟ್ಟಂತಹ ಈ ಪುಡಿಗಾಸನ್ನು ಅವಳು ತಗೊಂಡೋಗಿ ಏನು ಇದ್ಲು ಅಲ್ಲಿ ದಂಡ ಕಟ್ಟಬೇಕಾಗಿತ್ತು ಏನು ಮಾಡ್ತಾ ಮಾಡ್ತಾಯಿದ್ರು ಈ ವ್ಯವಸ್ಥೆಯ ಒಳಗೆ ದೇವಸ್ಥಾನಗಳಿಗೆ ಒಂದು ಮುಡಿಪನ್ನು ಇಡ್ತಕ್ಕಂಥದ್ದು ಮುಡಿಪನ್ನು ಕಟ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಅಪ್ಪ ಮಾಡ್ತಕ್ಕಂಥ ಅನೇಕ ಐಲಾಟಗಳಿಗೆ ಅವನ ಹುಚ್ಚಾಟಕ್ಕೆ ಸುಮ್ ಸುಮ್ಮನೆ ತಾಯಿ ಅಂತಕ್ಕಂಥವಳು ಆ ತುಪ್ಪವನ್ನು ಮಾರಿ ಬಂದಂತಹ ಆ ತಪ್ಪು ಕಾಣಿಕೆಯನ್ನು ಆ ತುಪ್ಪದಿಂದ ಬಂದಿರತಕ್ಕಂತಹ ಆ ಕಾಣಿಕೆಯನ್ನು ಮಾಡಬೇಕಾಗಿತ್ತು ಅವಳು ತುಪ್ಪ ಮಾರ್ಗವನ್ನು ಸಂಗ್ರಹಿಸಿರ್ತಕ್ಕಂಥ ಕಾಣಿಕೆನೆಲ್ಲವನ್ನೂ ಈ ತಪ್ಪು ಕಾಣಿಕೆಗಾಗಿ ಅವಳು ಕೊಡಬೇಕಾಗಿತ್ತು ಎಷ್ಟೋ ಹಣವನ್ನು ಹೀಗೆ ಗಂಡನ ಈ ತಿಕ್ಲಾಟಗಳಿಗೆ ಹುಚ್ಚಾಟಗಳಿಗೆ ಅವಳು ವ್ಯಯ ಮಾಡ್ತಾ ಇದ್ಳು ನೋಡಿ ಅಪ್ಪನು ಕೂಡ ಇಲ್ಲಿ ಅತ್ಯಂತ ಉಡಾಳನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿ ಎಷ್ಟೋ ಕುಟುಂಬಗಳಲ್ಲಿ ತಾಯಿನೇ ಇಡೀ ಮನೆಯ ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿ ನಡೆಸಕ್ಕಂತಕ್ಕಂಥದ್ದನ್ನು ಇವತ್ತಿಗೂ ನಾವು ನೋಡ್ತೀವಿ ಅದೇ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ತಾಯಿ ಅಂತಕ್ಕಂಥವಳು ಹೇಗೆ ಒಂದು ಕಡೆ ಮಗುವನ್ನು ಬೆಳೆಸ್ತಾ ಅಪ್ಪ ಮಾಡ್ತಕ್ಕಂಥ ಅನೇಕ ಹುಚ್ಚಾಟಗಳಿಗೆ ಅಲ್ಲಿ ಕೂಡ ದಂಡವನ್ನು ತೆತ್ತುತ್ತಾ ಹೀಗೆ ನನ್ನ ತಾಯಿ ನಮ್ಮನ್ನು ನೋಡ್ಕೊಂಡ್ಲು ಸಾಕಿದ್ಲು ಅಂತೇಳಿ ಅವರು ನೆನಪು ಮಾಡ್ಕೊಳ್ತಾರೆ ಬುರುಜೆಯಲ್ಲಿ ಹತ್ತೋದ ಜೀವಚಕ್ರದ ಗಾಲಿ ಸೋತು ನಿಂತಾಗೆಲ್ಲ ಆತುಕೊಳ್ಳುವ ಹೆಗಲ ಬಾತುಕೊಂಡಿತಮ್ಮ ಹೀಗೆ ಈ ಜೀವನ ಚಕ್ರದ ಈ ಪ್ರಯಾಣದಲ್ಲಿ ತಾಯಿ ಎಷ್ಟೋ ಸಾರಿ ಈ ಬದುಕಲ್ಲಿ ನಾವು ಸೋತರು ಕೂಡ ಯಾವುದೇ ಸೋಲನ್ನು ಕೂಡ ನನ್ನ ತಾಯಿ ತನ್ನ ಹೆಗಲ ಮೇಲೆ ಹಾಕ್ಕೊಳ್ತಾ ಇದ್ಲು ಇದೀ ಬದುಕಿನ ಕಷ್ಟ ಸುಖಗಳನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಅವಳು ನಮ್ಮನ್ನು ನೋಡಿಕೊಂಡ್ಲು ಆದರೆ ಈ ಕಷ್ಟ ಸುಖಗಳಿಗೆ ನನ್ನ ತಾಯಿಯ ಹೆಗಲು ತುಂಬ ಅದು ನೋವಾಗಿದೆ ಬಾತ್ಕೊಂಡಿದೆ ಇನ್ನೂ ಅವಳ ಕೈಲಿ ಇಷ್ಟೊಂದು ಕಷ್ಟಗಳನ್ನು ಸಹಿಸಿಕೊಳ್ಳಕ್ಕಾಗಲ್ಲ ಆದರೆ ಅನಿವಾರ್ಯ ಮನೆಯಲ್ಲಿ ಅದನ್ನು ನೋಡ್ಕೊಳ್ತಕ್ಕಂಥವರು ಯಾರೂ ಇಲ್ಲ ಅವಳೇ ಇದೆಲ್ಲವನ್ನು ಕೂಡ ನಡೆಸಬೇಕಾಗಿದೆ ಬದುಕನ್ನು ಹಾಗಾಗಿ ಅವಳಿಗೂ ಕೂಡ ವಿಶ್ರಾಂತಿಯನ್ನು ಕೊಡಬೇಕು ಅಂತ ನೋಡಿದ್ರು ಕೂಡ ಅದರ ಬದುಕು ವಿಶ್ರಾಂತಿ ಕೊಡ್ತಾ ಇಲ್ಲ ಯಾಕಂದರೆ ಅವಳೇ ಜವಾಬ್ದಾರಿಯನ್ನು ತಗೊಂಡಿರೋದ್ರಿಂದ ಇಲ್ಲಿ ಅಪ್ಪ ಬೇರೆ ಹೇಗಿರೋದರಿಂದ ಮಗು ಮಗುವಿನ ಅಕ್ಷರ ಮುಂದಿನ ಅವನ ಭವಿಷ್ಯ ಹಾಗಾಗಿ ತಾಯಿ ಒಂದು ಬದುಕನ್ನು ಕಟ್ಕೊಡ್ಬೇಕಾಗಿದೆ ಹಾಗಾಗಿ ಮಗು ಏನು ಮಾಡ್ತಾ ಇದೆ ಇಲ್ಲಿ ಅದನ್ನ ಇಲ್ಲಿ ಲೇಖಕರು ನೆನಪು ಮಾಡ್ಕೊಳ್ತಾ ಇದ್ದಾರೆ ದಿಣ್ಣೆ ಹೊಲದಿಂದ ಅಲಸಂದಿ ಅಂಬಿನೊಳ ಸುತ್ತಿ ಹೊತ್ತು ತಂದೆನಿ ಆವಿನೊರಯ್ಯ ಹೀಗೆ ಒಮ್ಮೆ ದಿಣ್ಣೆ ಅಂದ್ರೆ ದಿಬ್ಬದ ಮೇಲಿಂದ ಹೊಲದಿಂದ ಎತ್ತರವಾಗಿ ಅವ್ರ ಹೊಲ ಅಂತಕ್ಕಂಥದ್ದು ದಿಬ್ಬದಲ್ಲಿದೆ ಆ ದಿಬ್ಬದಿಂದ ಅವಳು ಮಾಡ್ತಿದ್ದಾಳೆ ಅಲಸಂದಿ ಹೊರೆಯನ್ನು ತಗೊಂಡು ಬರ್ತಾ ಇದ್ದಾಳೆ ಈ ಅಲಸಂದಿ ಹೊರೆಯನ್ನು ತಗೊಂಡು ಬರ್ತಾ ಇರಬೇಕಾದ್ರೆ ಅದು ಹೇಗಿತ್ತು ಹೊರೆ ದೊಡ್ಡದಾಗೂ ಇತ್ತು ಅಷ್ಟೇ ಅಲ್ಲ ಆ ಅಲಸಂದಿ ಹೊರೆಯ ಒಳಗೆ ಒಂದು ಹಾವನ್ನು ಕೂಡ ಗೊತ್ತಾಗದ ಹಾಗೆ ಇವಳು ತಗೊಂಡು ಬಂದಿದ್ದಾಳೆ ಗಂಗಳ ಚೆಲ್ಲಿ ದಿಂಡು ತುಳಿದ ಭಯದಿ ಕುಟಕಿತ್ತು ಕಟಕರ ಹಾವು ಕಾಲಮುತ್ತಿ ನೋಡಿ ಹೀಗೆ ಅವತ್ತಿನ ದಿನ ಅವಳು ಮನೆಗೆ ಆ ಅಲಸಂದಿ ಹೊರೆಯನ್ನು ತಂದು ಹಾಕಿ ಮನೆಗೆ ಊಟ ಮಾಡಿಕೊಂಡು ಗಂಗಳದ ಆ ನೀರನ್ನು ಚೆಲ್ಲದಕ್ಕಂತೇಳಿ ಹೊರಗಡೆ ಬಂದಾಗ ಅವಳು ಅಕಸ್ಮಾತ್ ಆಗಿ ಆ ಹೊರೆಯಲ್ಲಿಯಿಂದ ಹೊರಗೆ ಬಂದಿರತಕ್ಕಂಥ ಹಾವನ್ನು ತುಳಿದು ತುಳಿದ್ಲು ಹಾಗಾಗಿ ಅದು ವಿಷ ಪ್ರಾಶನವನ್ನ ಮಾಡಿತು ಹಾಗಾಗಿ ಆವಿನ ಕಡಿತಕ್ಕೆ ನನ್ನ ತಾಯಿ ಅಂತಕ್ಕಂಥವಳು ಒಳಗಾದ್ಲು ಇಷ್ಟೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಸುಖ ಅಂತಕ್ಕಂಥದ್ದೇ ಸಿಗಲಿಲ್ಲ ಹಾಗಾಗಿ ಇವತ್ತು ಲೇಖಕರು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಆದರೆ ತಾಯಿ ಅವರ ಜೊತೆಯಲ್ಲಿಲ್ಲ ಹಾಗಾಗಿ ಇಂದಿಗೂ ಎಷ್ಟೋ ಕೆಲವರಿಗೆ ಅಧಿಕಾರ ಅಂತಸ್ತು ಎಲ್ಲವೂ ಸಿಗುತ್ತೆ ಅದು ಸಿಕ್ಕಾಗ ತಂದೆ ತಾಯಿಗಳಿರಲ್ಲ ತಂದೆ ತಾಯಿಗಳಿದ್ದಾಗ ಅದನ್ನು ನಿಭಾಯಿಸ್ತಕ್ಕಂತಹ ಅದು ನೋಡ್ಕೊಳ್ತಕ್ಕಂತಹ ಒಂದು ಬುದ್ಧಿವಂತಿಕೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಕಾವ್ಯಭಾಗ ಚರ್ಚೆ ಮಾಡುತ್ತೆ ಹಾಗಾಗಿ ನನ್ನ ತಾಯಿ ಹೀಗೆ ಅವಳು ಊಟವನ್ನು ಮಾಡಿ ಗಂಗಳ ಚೆಲ್ತಾ ಇರಬೇಕಾದ್ರೆ ದಿಂಡ ತುಳಿದ್ಲು ಅಂತ ಅನ್ಕೊಂಡ್ಲು ಯಾವುದೋ ಒಂದು ಕಟ್ಟಿಗೆ ತುಳಿದಿದ್ದೀನಿ ಅನ್ಕೊಂಡ್ಲು ಕಟ್ಟಿಗೆ ಆಗಿರಲಿಲ್ಲ ಅದು ಅದೇನಾಗಿತ್ತು ಅಂತಂದರೆ ಅಲ್ಲಿ ಒಂದು ವಿಷ ಸರ್ಪ ಅಂತಕ್ಕಂಥದ್ದು ಕಚ್ಚಿಬಿಡ್ತು ಯಾವಾಗ ವಿಷ ಸರ್ಪ ಕಚ್ಚಿತೋ ಇಡೀ ದೇಹಕ್ಕೆ ವಿಷ ಅಂತಕ್ಕಂಥದ್ದು ಹರಡ್ಕೊಳ್ತು ಎಣ್ಣೆ ಇಲ್ಲದ ಬತ್ತಿ ಕರಿನಿರಳ ಓಡಿಸಲು ಎಣಗಾಡುತ್ತಿದ್ದಾಗ ಅಂದರೆ ಹೇಗೆ ಎಣ್ಣೆ ಇಲ್ಲದೆ ಇರತಕ್ಕಂಥ ದೀಪ ಕೆಡೋದಕ್ಕೆ ಅದು ಹೇಗೆ ಒಂದೇ ಸಮಯ ಹೊಡ್ಕೊಳ್ತಾ ಇರುತ್ತೋ ಈಗಲೂ ಆಗಲ ಕೆಟ್ಟೋಗುತ್ತೆ ದೀಪ ಅಂತೇಳಿ ನಮಗೆ ಹೇಗೆ ಭಾಸ ಆಗುತ್ತೋ ಹಾಗೆ ವಿಷ ಏರಿರ್ತಕ್ಕಂಥ ತಾಯಿಯು ಕೂಡ ಒದ್ದಾಡೋದಕ್ಕೆ ಆರಂಭ ಮಾಡಿದ್ಲು ಸಾವು ಬದುಕಿನ ನಡುವೆ ಅವಳು ಹೋರಾಟವನ್ನು ಮಾಡಿದ್ಲು ಜೀವ ಬೆಳಕಿನ ಬುತ್ತಿ ಕಾಲಚಕ್ರನ ಜೊತೆಗೆ ಸೆವೆಯುತ್ತಿತ್ತು ಹೀಗೆ ಅವಳು ಈ ಬದುಕಿನಿಂದ ಹೋಗುವ ಒಳಬರುವ ಈ ಎರಡೂ ಸ್ಥಿತಿಗಳಿಗೆ ಒಳಗಾಗಿದ್ಲು ಹಾಗಾಗಿ ಜೀವ ಹೋಗೋದು ಬರೋದು ಅಂದರೆ ವಿಷ ಅಂತಕ್ಕಂಥದ್ದು ಜಾಸ್ತಿ ಆಗ್ತಿದೆ ತಾಯಿಯನ್ನು ಉಳಿಸ್ಕೋಬೇಕು ಆದರೆ ಆಗ್ತಾ ಇಲ್ಲ ಹಾಗಾಗಿ ಕಾಲಚಕ್ರ ಯಮನ ಜೊತೆಗೆ ಅವಳು ಸಾವು ಬದಿಕಗಾಗಿ ಹೋರಾಟವನ್ನ ಮಾಡ್ತಾ ಇದ್ಲು ಹೀಗೆ ಅವಳು ಹೋರಾಟವನ್ನ ಮಾಡ್ತಾ ಮುಂದೆ ಹಗಲುಗಳ ಅಸೆ ಮೇಲೆ ತೀಡಿದ್ದ ಅರಿಶಿಣಕ್ಕೆ ಪನ್ನೀರ ಚಿಮುಕಿಸದೆ ಹೊರಟು ಹೋದೆ ಹೀಗೆ ಅವಳು ವಿಷವಿಡಿರತಕ್ಕಂಥ ತಾಯಿ ಎಷ್ಟೇ ಕಾಲಚಕ್ರದ ಜೊತೆಗೆ ಹೋರಾಟ ಮಾಡಿದರೂ ಕೂಡ ಆ ವಿಷದಿಂದಾಗಿ ಆ ವಿಷ ಸರ್ಪದ ಆ ಏಟಿನಿಂದಾಗಿ ತಾಯಿ ಅಂತಕ್ಕಂಥವಳು ತೀರಿ ಹೋದಳು ಸಾವನ್ನಪ್ಪಿದಳು ಹಾಗಾಗಿ ನನ್ನ ಯಾವುದೇ ಸುಖವನ್ನು ಸಂತೋಷವನ್ನು ಮಗನ ಮದುವೆಯ ಸಂಭ್ರಮದಲ್ಲಿ ಅರಿಶಿಣ ನೀರನ್ನು ಕೂಡ ನೀನು ಚೆಲ್ಲದೆ ನನ್ನನ್ನು ಒಂಟಿಯಾಗಿ ನೀನು ಬಿಟ್ಟು ಹೋಗ್ಬಿಟ್ಟೆ ಅಂಥೇಳಿ ಇಡೀ ಕಾವ್ಯದ ಉದ್ದಕ್ಕೂ ಕೂಡ ಆ ತಾಯಿಯ ವ್ಯಕ್ತಿತ್ವವನ್ನು ಇಲ್ಲಿ ಲೇಖಕರು ಕಟ್ಟಿಕೊಡ್ತಾರೆ ಹಾಗಾಗಿ ಈ ಭಾಗ ಅತ್ಯಂತ ಮುಖ್ಯವಾಗುತ್ತೆ ನಿಮಗೂ ಕೂಡ ತಾಯಿಯ ಈ ಅವ ಕವಿತೆಯಲ್ಲಿ ತಾಯಿಯ ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಲೇಖಕರು ಚರ್ಚಿಸಿ ಅನ್ನೋ ಹಾಗೆ ಕೇಳ್ತಾರೆ ಇದಿಷ್ಟು ಕೂಡ ಕವಿತೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕವಿತೆಯನ್ನು ನಾವು ಚರ್ಚಿಸೋಣ ನಮಸ್ಕಾರ